citizen. ಪುಣ್ಯ ಹತ್ರ ಇರುವಂತಹ ಒಂದು ಸ್ಲಮ್ ಕರ್ಕೊಂಬಂದಿದ್ದಾರೆ. ಇಲ್ಲಿನ ಮೂಲಭೂತಗಳು ಯಾವ ಥರ ಚೇಂಜ್ ಮಾಡ್ಬೋದು ಅಥವಾ ಅವ್ರ ರಿಕ್ವೈರ್ಮೆಂಟ್ ಯಾವ ಥರ ಇದೆ, ನನ್ನ ರಿಕ್ವೈರ್ಮೆಂಟ್ ನಾವು ಹೆಂಗೆ ತಿಳಿಸ್ಕೊಡ್ತೀವಿ ನೋಡೋಣ ಬನ್ನಿ. ಸೊ ಆ ಸ್ಲಮ್ ಒಳಗೆ ಹೋಗ್ತಾ ಇದ್ದಂಗೆ ಒಂದು ಕಡೆ ಗಂಧದ ಕಡಿ ಎಲ್ಲ ಮಾಡ್ತಾ ಇದ್ರು ಹುಡುಗಿ, ಆ ಒಂದೆರಡು ಮೂರು ಹುಡುಗಿರು ಹುಡುಗರೆಲ್ಲ. ಸೊ ಅವ್ನು ಕರೆದೆ ನಾನು, ಸರ್ ಈ ಥರಲ್ಲ ನೀವು ಎಷ್ಟು ವರ್ಷದಿಂದ ಇದ್ದೀರಾ ಅಲ್ಲಿ ಸ್ಲಮ್ಮಲ್ಲಿ, ಈ ಥರ ಮನೆ ಮುಂದೆ ನೀವು ಕೆಲಸ ಮಾಡ್ತೀರಾ, ಮಹಿಳೆ ಇರ್ತೀರಾ, ಹಂಗೆ ಹಿಂಗೆ ಅಂತ ಹೇಳಿದ್ರು. ನಾನು ಹೇಳಿದೆ ನೀವು ಈ ಥರ ಮನೆ ಮುಂದೆ ಕೆಲಸ ಮಾಡ್ಕೊಂಡು ಈ ಥರ ಮನೆ ಮುಂದೆ ಗಲೀಜು ಮಾಡ್ಕೊಂಡ್ರೆ ನಿಮಗೆ ತೊಂದರೆ ಆಗಲ್ವಾ, ನಿಮಗೆ ಏನು ಗಲೀಜು ಅಂತ ಅನ್ಸಲ್ವಾ, ನೀಟಾಗಿರಬೇಕು ಅಂತ ನಿಮ್ಗೆ ಯಾವತ್ತು ಮನಸ್ಸಲ್ಲಿ ಬಂದೇ ಅಲ್ವಾ? ಸರ್ ಇದು ನಿಮ್ಮ ಮನೆ ಅಂತೇಳಿ ಕರ್ನಾಟಕಕ್ಕೆ ಪರಿಚಯ ಮಾಡ್ಕೊಡೋಕೆ ನಿಮ್ಗೆ ಇಷ್ಟ ಇದೆಯಾ? ಇಲ್ಲಿ ಮೇನ್ ಯಾರು ಅಂತ ಇಲ್ವಾ, ನಿಮ್ ರೋಡ್ ಕ್ಲೀನ್ ಮಾಡಿಸೋರು ಬರೋದು ಅಥವಾ ಗೌರ್ಮೆಂಟ್ ಇಂದ ಯಾರು ಬರಲ್ಲ, ಅಥವಾ ನೀವ್ ಯಾವ್ದಕ್ಕೂ ಗೌರ್ಮೆಂಟ್ ಕಂಪ್ಲೇಂಟ್ ಕೊಟ್ಟಿಲ್ಲ, ಅರ್ಜಿ ಹಾಕಿಲ್ಲ, ನಮ್ ರೋಡ್ ಸರಿ ಇಲ್ಲ, ಇಲ್ಲಿ ತುಂಬಾ ನಾಯಿಗಳು ಸಾಕಿದೀರಾ, ಚಿಕ್ಕ ಚಿಕ್ಕ ಮಕ್ಕಳಿದಾರೆ, ಕಚೇರಿ ಏನ್ ಪ್ರಾಬ್ಲಮ್ ಆಗಲ್ವಾ? ಸರ್ ಅದೆಲ್ಲ ಗೊತ್ತೇ, ಮತ್ತೆ ಇಷ್ಟೊಂದು ನಾಯಿಗಳು ನೀವೇನಕ್ಕೆ ಬಿಟ್ಕೊಂಡು ನೋಡಿ, ಎಷ್ಟೇ ಚಿಕ್ಕ ಮಕ್ಕಳುಗಳು ಇವೆ ಇಲ್ಲಿ. ನೀವೇ ಹೇಳ್ತೀರ ಅಲ್ಲಿ ಬೆಂಕಿ ಹಾಕ್ತೀರಾ ಅಂತೇಳಿ, ಸೊ ಮಕ್ಕಳು ಅಲ್ಲೇ ಏನ್ ಬೇಕಲ್ಲಿ ಗಲೀಜು ಮಾಡಿಸ್ತೀವಿ, ನನ್ನ ಕಣ್ಣು ಮುಂದೆ ಆಗ್ತಾ ಇದೆ, ತಪ್ಪು ತಾನೇ ಇದು, ರೋಗಗಳು ಬರಲ್ವಾ ನಿಮಗೆ? ಸ್ಲಮ್ಮಗೆ ಬಂದಿದ್ದೀವಿ, ಇಲ್ಲಿ ಜನ ಎಷ್ಟು ಕಷ್ಟಪಡ್ತಾರೆ, ಆಮೇಲೆ ಏನೇನು ಪ್ರಾಬ್ಲಮ್ ಇದೆ ಅಂತ ನಾವು ನೋಡೋಣ, ಅವ್ರದ್ದು ಏನೇನು ಪ್ರಾಬ್ಲಮ್ ಇದೆ ಅಂತ ತಿಳ್ಕೊಂಡು ಅವ್ರು ನಾವು ಯಾವ ಥರ ಹೆಲ್ಪ್ ಮಾಡ್ಬೋದು ಅನ್ನೋದನ್ನು ನಾನು ನಿಮ್ಗೆ ತೋರಿಸ್ತೀನಿ. ನನಗೇನು ಮಾತಾಡಬೇಕಂತ ಗೊತ್ತಾಗಿಲ್ಲ ಫಸ್ಟು, ನಾನು ಅಲ್ಲೋಗ್ಬಿಟ್ಟು ಕೆಲಸ ಮಾಡಬೇಕಲ್ಲ, ಜನಕ್ಕೆ ಏನಾದರೂ ನೀವು ಹೇಗಿರಬೇಕು, ಹೇಗೆ ಇಂಪ್ರೂವ್ ಆಗಬೇಕು ಅಂತ ಹೇಳಬೇಕಂತ ಗೊತ್ತಾಗಿಲ್ಲ. ಏನು ಮಾಡ್ತೀರಾ? ಉದ್ಕಡ್ಡಿ ಮಾಡ್ತೀರಾ? ಒಂದು ಪ್ರಾಫಿಟ್ ಇದೆಯಾ ನಿಮ್ಗೆ ಅದರಿಂದ? 1,020 ರೂಪಾಯಿ ಸಾಲದ ತಿಂಗಳಿಗೆ. ಅಷ್ಟೇನಾ? ನೀವು ಓದ್ಲಿಲ್ವಾ? ಇವರಲ್ಲಿ ಸ್ಕೂಲ್ ಹೋಗ್ತಿರಲ್ಲ ನೀವು? ಕರೆಂಟ್ ಇಲ್ಲ ಅಂಟಿ, ಕರೆಂಟ್ ಪ್ರಾಬ್ಲಮ್. ಅಲ್ಲೆಲ್ಲ ಸ್ಲಮ್ಮಲ್ಲಿ ಎಲ್ಲ ಜನಕ್ಕೂ ತುಂಬ ಪ್ರಾಬ್ಲಮ್ಸ್ ಇತ್ತು, ಕರೆಂಟ್ದು, ನೀರ್ದು, ಬಾತ್ರೂಮ್ದೆಲ್ಲ ಪ್ರಾಬ್ಲಮ್ ಇತ್ತು. ಅವ್ರ ಪ್ರಾಬ್ಲಮ್ಸ್ ಎಲ್ಲ ನಾನು ತಿಳ್ಕೊಂಡೆ, ಹಂಗೆ ಅವ್ರಿಗೆ ಹೆಲ್ಪ್ ಮಾಡ್ತೀನಿ ನಾನು ಅಂತ ಹೇಳಿದೆ. ಖಂಡಿತ ನಮ್ಮ ಕೈಲಾದಷ್ಟು ನಾವು ಪ್ರಯತ್ನ ಮಾಡಿಬಿಟ್ಟು ಎಲ್ಲ ಮಾಡ್ಸೋಕ್ಕೆ ಟ್ರೈ ಮಾಡ್ತೀವಿ ಆಂಟಿ. ಬಟ್ ಎಲ್ಲ ಸಪೋರ್ಟ್ ಆಗಿರಿ, ಎಲ್ಲ ಒಂದಾಗಿರಿ, ಯಾರ್ಯಾರಿಗೂ ಯಾರ್ಯಾರೋ ಮತ್ತೆ ಸುಳ್ಳು ಸುಳ್ಳು ಮಾತಿಗೆಲ್ಲ ನಂಬಿಟ್ಟು ಮೋಸ ಹೋಗಬೇಡಿ, ಆಯಿತಾ? ನಾನು ಬೇರೆಯವ್ರದ್ದು ಪ್ರಾಬ್ಲಮ್ ವಿಚಾರಿಸ್ಕೊಂಡು ಬರ್ತೀನಿ ಆಂಟಿ. ಇವಾಗ ನೀವೆಲ್ಲ ಹಿಂಗೆಲ್ಲ ಒಬ್ರಿಗೊಬ್ರು ಬುಕ್ ನೋಡ್ಕೊಂಡಿರ್ತೀರ, 5 ವರ್ಷದ ಪರಿಚಯ ಇದೆ, ನೀವೆಲ್ಲ ಒಂದು ಗ್ರೂಪ್ ಮಾಡಿ ಜೊತೆ ಸೇರ್ಕೊಂಡು ಪ್ರೊಟೆಸ್ಟ್ ಮಾಡಕ್ಕೆ ಯಾವತ್ತು ಅನ್ಕೊಂಡೇ ಇಲ್ಲ. 4-5 ಜನ ಲೀಡರ್ ಇದಾರೆ, ನನ್ಗೆ ಕನ್ಫ್ಯೂಸ್ ಆಗುತ್ತೆ, ನಾವು ಯಾವ ಕಡೆ ಯಾವ ಲೀಡರ್ ಕಡೆ ಹೋಗೋಣ ಅಂತ ನಮ್ಗೆ ಕನ್ಫ್ಯೂಸ್. ಇವಾಗ ನಿಮ್ಗೆ ಕಡೆ ಬಂದ್ರೆ ಅವ್ರ ಕೋಪ ಬರುತ್ತೆ, ಅವ್ರ ಕಡೆ ಬಂದ್ರೆ ಲೀಡರ್ಶಿಪ್ ಬಿಟ್ಬಿಡಿ. ನಿಮ್ಮ ಮನೆ ನೀವೇ ಲೀಡ್ರು, ನಿಮ್ಮ ಯಜಮಾನರು ಲೀಡ್ರು, ನಿಮ್ಮ ಮಕ್ಕಳು ಲೀಡ್ರು, ನಿಮ್ಮ ಮನೆ ನೀಟಾಗಿ ಇಟ್ಕೊಳಕ್ ನೀವು ಮಾಡ್ಬೋದಲ್ವಾ? ನಿಮ್ಮ ಮನೆ ಯಾವುದು? ಆ ಮೇಡಮ್ ಏನಿಲ್ಲ ನೋಡಿ ಮೇಡಮ್, ಇವ್ರು ಹೇಳಿದ್ರು ನಾವು ಒಂದೊಂದು ಮನೆಗೂ ಒಬ್ಬೊಬ್ರು ಮಾಡಿಸ್ಕೊಂಡಿದ್ದಾರೆ. ಇನ್ನೊಂದು ಏನು ಅಲ್ಲಿರೋ ಜನಗಳಿಗೆ ಅಂದರೆ ಅವರಲ್ಲಿ ಮನಸ್ಸು ತುಂಬ ಕುದ್ಕೋಬಿಟ್ಟಿದೆ, ನಮ್ಮ ಕೈಲಿ ಹೀಗೆ ಇರೋಕ್ಕಾಗೋದು, ನಮ್ಮ ಕೈಲಿ ಸಂಪಾದನೆ ಇಷ್ಟೇ ಮಾಡೋಕ್ಕಾಗೋದು, ನಾವಿಷ್ಟೇ, ನಮ್ಮ ಕೈಲಿ ಇನ್ನೇನು ಮಾಡೋಕ್ಕಾಗಲ್ಲ ಅನ್ನೋದು ಅವರಲ್ಲಿ ಮನಸ್ಸು ತುಂಬ ದೊಡ್ಡದಾಗಿ ಬೆಳ್ಕೊಂಡ್ಬಿಟ್ಟಿದೆ. ನೀವು ಬಣ್ಣನೇ ಒರೆಸಿಲ್ಲ. ನಾವು ಬಣ್ಣ ಒರೆಸಿಲ್ಲ, ಮನೆಯೇ ಸಾಲ ಮಾಡಿ ಕಟ್ಟಿದ್ದೀವಿ, ಆ ಸಾಲ ಹೆಂಗೆ ತೀರ್ಸೋಣ ಅಂತಿದ್ದೀವಿ. ಸೊ ಓಕೆ, ನಾನು ನೀವು ಇಷ್ಟೋ ತನಕ ಹೇಳಿದ್ದಾರೆ ಸ್ವಲ್ಪ ತಲೆ ಇಟ್ಕೊಳ್ಳಿ, ನಿಮ್ಮ ಜೀವನದಲ್ಲಿ ನೀವುಗಳು ಅಥವಾ ನಿಮ್ಮ ಇರೋ ಜಾಗ ಸ್ಲಮ್ ಅನ್ನೋ ಹೆಸರನ್ನ ಹೋಗಿಸ್ಕೊಳ್ಳಿ ದಯವಿಟ್ಟು, ಕೈ ಮುಗಿದು ಕೇಳ್ಕೊತೀನಿ. ಅವ್ರು ಒಂದು ಹೆಂಗಸು ರೋಡಲ್ಲೇ ಬಟ್ಟೆ ಹೋಗಿತ್ತು, ಅದ್ರ ಫುಲ್ ನೊರೆ ರೋಡಲ್ಲೇ ಹೋಗ್ತಾ ಇದೆ. ಅವ್ರಿಗೆ ಹೇಳಿದೆ, ಮೇಡಮ್ ನಿಮ್ಮದು ಆ್ಯಕ್ಚುಲಿ ಒಂದು ಸ್ವಲ್ಪ ಚೆನ್ನಾಗಿದೆ ಮೇನ್ ರೋಡಲ್ಲೇ, ಇಸ್ಲಮ್ಮು ಹಿಂದ್ಗಡೆ ತುಂಬಾ ಇನ್ನೂ ಕೆಟ್ಟದಾಗಿದೆ, ನೀವು ಮುಂದ್ಗಡೆ ಮೇನ್ ರೋಡಲ್ಲೇ ಇಟ್ಕೊಂಡು ಈ ಥರ ಗಲೀಜು ಮಾಡ್ಕೊತಿದ್ರಲ್ಲ, ನಿಮ್ಮಂಥವ್ರು ಸ್ವಲ್ಪ ಬುದ್ಧಿ ಇರೋರು, ಒಂದು ಸ್ವಲ್ಪ ಸ್ಟ್ರಾಂಗ್ ಆಗಿ ನಾನು ಎಲ್ಲರೂ ಎದುರಿಸ್ತೀನಿ ಅನ್ನೋ ಅಂಥವ್ರು ಒಂದು 3-4 ಜನ ಗ್ರೂಪ್ ಮಾಡಿಕೊಂಡು ಪ್ರತಿಯೊಂದು ಮನೆಗೂ ಹೇಳಿ, ಇನ್ಯಾರು ಬಂದು ಹೇಳಲ್ಲ, ನೀವೇ ಸುತ್ತಮುತ್ತ ಇರೋರು, ನಿಮ್ಮ ಮನೆಗೆ ಸೊಳ್ಳೆ ಬರೋದು ಹೌದಾ? ಪ್ರತಿ ದಿನ ನಾವು ಬೈಯೋದು, ನಿಮ್ಮ ಎದುರು ಬೈಯೋದಲ್ಲ, ಆ ಥರ ಹೊಲಸು ಮಾತು ಬೈತೀವಿ ಅವ್ರಿಗೆ. ಇವಾಗ ಇಲ್ಲಿ ಮೇಡಮ್ ಅವ್ರು ಮಾಡಿದ್ರು ಅಂತ ನೀವು ಮಾಡಬೇಡಿ, ನೀವು ತಿದ್ಕೊಳ್ಳಿ, ನೀವು ತಿದ್ಕೊಂಡು ಅವ್ರನ್ನ ತಿದ್ದಿಸಿ, ಫಸ್ಟ್ ನೀವು ತಿದ್ಕೊಳ್ಳಿ, ಬೇರೆಯವ್ರ ಪ್ರಶ್ನೆ ಬಿಟ್ಬಿಡಿ.
ಹೇಳ್ತಾರೆ ಗುಡ್ತ ಇವತ್ತು ಮಾಡ್ಕೊಡ್ತೀವಿ ನಾಳೆ ಮಾಡ್ಕೊಡ್ತೀವಿ ಹಿಂಗೆ ಹಿಂಗೆ ಹೇಳ್ತಾರೆ. ಆಮೇಲೆ ನಂಬರ್ ಇದ್ದವರು ಏನ್ ಮಾಡ್ತಾರೆ ದುಡ್ಡು ಕೊಡ್ರಿ ಒಂದ್ 5-3 ಸಾವಿರ 4,000 ಅಂತ ಹೇಳ್ತೀವಿ. ನಿಮ್ಮಂತಾರ ಬರ್ತೀರಾ ಫೋಟೋ ಹಿಡ್ಕೊಂತೀರಾ ಹೋಗ್ತೀರಾ? ನಮ್ಮಂತಾರಿಗೆ ಸಹಾಯ ಮಾಡಕ್ ನಿಮ್ ಕೈಲಿ ಆಗೋಲ್ಲ. ಇಲ್ಲ ಖಂಡಿತ ಮಾಡ್ತೀವಿ ಅಂಕಲ್, ಆತರ ಏನಿಲ್ಲ. ದುಡ್ಡು ಹೇಳಂದ್ರೆ ಮಾಡಲ್ಲ. ಬಟ್ ಆಮೇಲೆ ಏನ್ ಮಾಡ್ತೀರಾ? ಈಗ ಬಂದ್ರಿ ನೋಡಿ ಗಲೀಜು. ಅದೇ ಅದನ್ನ ನೋಡ್ತಾ ಇದೀನಿ ಅವಾಗಿಂದ. ನೀವ್ ಹೇಳ್ತೀರಾ ಯಾರು ಮಾಡ್ಕೊಡ್ಬೇಕು? ಗವರ್ಮೆಂಟ್. ಗವರ್ಮೆಂಟ್ ಹೇಳೋರು ನೀವು. ಬಿಕಾಸ್ ಎಷ್ಟು ವರ್ಷದಿಂದ ಅವ್ರು ಗೌರ್ಮೆಂಟ್ಗೆ ಅಲೀತಾ ಇದ್ದಾರೆ, ಬಟ್ ಯಾವುದೇ ಕಡೆಯಿಂದ ಅವ್ರ ರೆಸ್ಪಾನ್ಸ್ ಇಲ್ಲ. ವೋಟ್ ಮಾಡೋಕ್ಕೆ ದೊಡ್ಡ ದೊಡ್ಡ ಇವ್ರು ಬರ್ತಾರೆ, MLAಗಳು ಬರ್ತಾರೆ, ಬಟ್ ಯಾರು ಕೆಲಸಗಳು ಮಾಡಿಕೊಡ್ತಾ ಇಲ್ಲ ಅವ್ರಿಗೆ. ನಿಂಗೇನು ಪ್ರಾಬ್ಲಮ್ ಇಲ್ವಾ ಸ್ಕೂಲ್ ಹೋಗೋಕೆ, ಕಾಲೇಜ್ ಹೋಗೋಕೆ? ಇಲ್ಲಿಂದ ಬಸ್ ಸ್ಟಾಪ್ ಎಲ್ಲಿದೆ? ತುಂಬ ದೂರನಾ? ಇಲ್ಲಿಂದ 1 ಕಿಲೋಮೀಟರ್ ನಡ್ಕೊಂಡೋಗಿ ಬಸ್ ಹತ್ಕೊಂಡು ಹೋಗ್ಬೇಕು. ನಿಮ್ ಸ್ಕೂಲಲ್ಲಿ ಸರ್ಗಳಿಗೆಲ್ಲ ಹೇಳಿಲ್ವಾ ಸರ್ ಇದು ನಮ್ಮ ಏರಿಯಾದಲ್ಲಿ ಪ್ರಾಬ್ಲಮ್ ಇದೆ ಸರ್? ಇದ್ರ ಬಗ್ಗೆ ಹೇಳ್ಕೊಂಡೇ ಇಲ್ಲ, ಯಾಕಂದ್ರೆ ಅಲ್ಲೆಲ್ಲ ಒಳ್ಳೆಯವ್ರು ಓದಿರೋ ಹುಡುಗರೆಲ್ಲ ಬರ್ತಾರೆ. ಇಲ್ಲ ಇಲ್ಲ, ಯಾವತ್ತು ಅವ್ರ ಮೇಲೆ ನಾವು ಕೆಳಗಿದಾರ ಅಂತ ನೋಡಬಾರ್ದು. ಅವರೆಲ್ಲ ಚೆನ್ನಾಗಿರ್ತಾರೆ, ನಾವು ಚೆನ್ನಾಗಿಲ್ಲ ಅಂತ ಹೇಳ್ಕೊಂಡಾಗ ಅವ್ರ ಮುಂಚೆವ್ರಿಗೆ ಗೌರವ ಕಡಿಮೆ ಇದೆ ಅಂತ ಕೀಳ್ಬೋವಿನಲ್ಲಿ ನೋಡ್ತಾರೆ ಅಂದ್ಬಿಟ್ಟು. ನಾವು ಚೆನ್ನಾಗಿದ್ದೀವಿ, ನಾವು ಪೀಣ್ಯದಲ್ಲಿ. ಇಲ್ಲ ಇಲ್ಲ, ಯಾವತ್ತೂ ಕಷ್ಟಪಟ್ಟು ದುಡಿದ್ರೆ ಅದು ಕೀಳ್ತಾನ ಅಲ್ಲ, ಕಷ್ಟ ಅವರು ದುಡ್ಡು ತಿಂತಾರೆ ನೀವು ದುಡ್ಡು ತಿಂತಾರೆ, ಅವತ್ತು ಒಳ್ಳೇದಲ್ಲ. ಆದ್ರೆ ಇವಾಗ ಟಿವಿಲೇ ಆಗಿ ನನ್ನ ಫ್ರೆಂಡ್ಸ್ ನೋಡ್ಕೊಂಡ್ರೆ ಓಕೆ ಚೆನ್ನಾಗಿರೋ ಹುಡುಗಿ ಅಲ್ಲೋಗವಳ ಅಂತ ಎಲ್ಲರೂ ಅನ್ಕೊಂತಾರೆ. ಹಾಂ, ಬಟ್ ಅವ್ರು ನಿಮ್ಮ ಕಷ್ಟ ಏನಂತ ಗೊತ್ತಿರತ್ತೆ ಹೇಳಿ? ಗೊತ್ತಿರಲ್ಲ. ಬಾತ್ರೂಮ್ ಇದೆಯಾ? ಬಾತ್ರೂಮು ಇಲ್ಲ, ಕಟ್ಸ್ಕೊಂಡಿದ್ದೀರಾ? ನೀವು ಕಟ್ಸ್ಕೊಂಡಿದ್ದೀರಾ? ಅದೇ ಅದೇ, ನಿಮಗೆ ಪ್ರಾಬ್ಲಮ್ ಲೈಕ್ ನೀನು ಓದಿದ್ಮೇಲೆ ಆದರೂ ಇದು ಅಟ್ಲೀಸ್ಟ್ ಇದನ್ನ ಇಂಪ್ರೂವ್ ಮಾಡ್ಬೇಕನ್ನೋದು ಇದೆಯಾ ನಿನಗೆ? ಇವಾಗ 10th ಓದ್ತಾ ಅಲ್ಲ, 10th ಮುಂದೆ ಅಕಸ್ಮಾತ್ ಇನ್ನೂ ಇದು ಇಂಪ್ರೂವ್ ಆಗಲಿಲ್ಲ ಅವಾಗ ಇಂಪ್ರೂವ್ ಆಗಿ ಎಲ್ಲ ರಾಜಕಾರಣಿಗಳು ಅವರು ನಾವು ಅವರು ಅಂತ ಕಿತ್ತಾಡ್ತಾರೆ, ಒಗ್ಗಟ್ಟಿಲ್ಲ ಇಲ್ಲಿ. ಅದನ್ನ ನಾನು ಅಲ್ಲಿ ಕೇಳಿದ್ರು ನಾನು ಹೇಳಿದ್ರು ತುಂಬ ಕಡಿಮೆ ಐತೆ, ಅದರಿಂದನೇ ಇಲ್ಲ ಅಂತಾರೆ. ಇಲ್ಲಿ ತುಂಬ ನಮ್ಮ ಅಣ್ಣವರೆಲ್ಲ ಎಷ್ಟೊಂದು ದೂರ ಹೋಗಿ ಕೆಲಸ ಮಾಡಬೇಕು. ಇಲ್ಲಿಂದ ಅಂಜನ್ ನಗರ ಅಲ್ಲೆಲ್ಲ ಹೋಗ್ತಾರೆ. ನಮ್ಗೊಂದು ಗಾಡಿ ಇರೋದಕ್ಕೇನು ಹೋಗ್ಬೋದು, ಅದು ಸಾಲದಲ್ಲಿ ತಗೊಂಡಿದ್ದೀವಿ ಗಾಡಿನ. ಮತ್ತೆ ಕರೆಂಟ್ ಇಲ್ಲ, ನೈಟ್ ಹೆಂಗೆ ಬೆಳಗ್ಗೆ ಓದ್ಕೊಂತೀರಾ? ನೈಟ್ ಎಲ್ಲ ಓದಲ್ವಾ? ನಾನು ದೀಪ ಇಟ್ಕೊಂಡು ಅದ್ರ ಮುಂದೆ ಹೋಗ್ತೀನಿ. ಓ, ನೀವು ವಿಶ್ವೇಶ್ವರ ಆಯ್ತಾರ, ನೈ ದೀಪದ ಮುಂದೆ ಓದಿ ಮುಂದೆ ದೀಪದ ಮುಂದೆ ಓದಂದ್ರೆ ಇನ್ನೇನು ಮಾಡೋಕ್ಕೈತೆ? ಅದೇ ಗೊತ್ತು, ಪ್ರೇಟ್ ನಡೀತೈತೆ ನಮಗೆ. ಹಾಂ, 10th ಪಬ್ಲಿಕ್ ಏನು ಮಾಡೋದು? ನಾನು ಕ್ಲೀನ್ ಮಾಡೋಕ್ಕಿಂತ ಹೆಚ್ಚಾಗಿ ಅವ್ರಿಗೆ ಯಾವ ಥರ ಇರಬೇಕು, ಯಾವ ಥರ ನೀವು ಮುಂದುವರಿಬೇಕನ್ನೋ ನಾಲೆಡ್ಜ್ ಹೇಳಿದೆ ಹೊರತಾಗಿ ನೀವು ಇದನ್ನ ನೀಟ್ ಇಟ್ಕೊಳ್ಳಿ ಅದನ್ನ ನೀಟ್ ಇಟ್ಕೊಳ್ಳಿ ಅಂತ ನಾನು ಹೇಳಲಿಲ್ಲ. ಎಕ್ಸ್ಪೀ ತುಂಬ ಶಾಕ್ ಆಗ್ತಿದೆ, ಬಿಕಾಸ್ ನಾನು ಬ್ಯಾಂಗ್ಳೂರ್ ಇಟ್ಕೊಂಡು ಒಳ್ಳೊಳ್ಳೆ ಹೇರೆಗಳು ಓಡಾಡ್ತೀವಿ, ಬಟ್ ಈ ಥರ ಇವತ್ತು ಫಸ್ಟ್ ಟೈಮ್ ನಾನು ಸ್ಲಮ್ಮಿಗೆ ಬಂದಿರೋದು ಇಲ್ಲಿ. ನೋಡ್ಬಿಟ್ಟು ತುಂಬ ಶಾಕ್ ಆಯಿತು, ಜನ ಹಿಂಗೆ ಹಿಂಗಾಗಿದೆ. ಖಂಡಿತ ನಾನು ಇಲ್ಲಿಂದ ಹೋದ್ಮೇಲೆ ನನ್ನ ಕೈಲಾದಷ್ಟು ನಾನು ಪ್ರಯತ್ನ ಮಾಡ್ತೀನಿ, ಟ್ರೈ ಮಾಡಿಬಿಟ್ಟು ಗೌರ್ಮೆಂಟ್ ಕಡೆಯಿಂದ ಅವ್ರಿಗೇನಾದ್ರು ಹೆಲ್ಪ್ ಆಗುತ್ತೆ ಅನ್ನೋದು ನಾನು ನೋಡ್ತೀನಿ. ನೀವಿರೋ ಜಾಗನೂ ಗಲೀಜು ಮಾಡಿಕೊಂಡು ಬೇರೆ ಯಾವುದೋ ಇನ್ನೊಂದು ಜಾಗನೂ ಗಲೀಜು ಮಾಡ್ತಿದ್ದೀರಲ್ಲ, ಮತ್ತೆ ಇಲ್ಲದ ನಾವೇನು ಮಾಡೋಕ್ಕಾಗುತ್ತೆ ಸರ್? ಅಲ್ಲ ಇವಾಗ ನೋಡಿ ಸರಿ, ನಾಳೆ ಬೆಳಗ್ಗೆ ನಿಮ್ಮ ಮನೆ ಮುಂದೆ ಮಾಡ್ಕೊಬಿಡಿ. ನಿಮ್ ಮನೆ ಚೆನ್ನಾಗಿರ್ಬೇಕು, ಬೇರೆ ಜಾಗ ಎಲ್ಲ ಹಾಳಾಗ ಹೋಗ್ಬೇಕಾ? ಬೇರೆ ಜಾಗ ಅಲ್ಲ, ಅದು ಅದು ನಿಮ್ ಜಾಗನೇನ? ಪಾರ್ಕು ಹಾಳಾಗ ಹೋಗಿ. ನೀವು ಅದೇ ತರ ಗಲೀಜ್ ಮಾಡ್ತಾ 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 ಹೋದ್ರೆ ಇಡೀ ಬೆಂಗಳೂರು ಇದೇ ತರ ಆಗ್ಬಿಡುತ್ತೆ. ನಾನು ಹೇಳಕ್ಕೆ ಏನು ಇಷ್ಟಪಡ್ತೀನಿ ಅಂದ್ರೆ, ಇದು ಸ್ಲಮ್ಮಲ್ಲಿರೋ ಎಲ್ಲ ಜನಗಳಿಗೂ ಪರ್ಟಿಕ್ಯುಲರ್ ಆಗಿ ಒಬ್ಬೊಬ್ಬರು ತಲೆಗೆ ಅಥವಾ ಅವ್ರ ಮನಸ್ಸಿಗೆ ನಾಟಬೇಕು, ನಾನು ಚೆನ್ನಾಗಿರ್ಬೇಕು ಅನ್ನೋದೊಂದು ಯಾವಾಗ ನಾಟುತ್ತೋ ಅವತ್ತೊಂದು ದಿನ ಸ್ಲಮ್ ಅನ್ನೋ ಒಂದು ಜನ ಅಥವಾ ಸ್ಲಮ್ ಅನ್ನೋ ಒಂದು ಜಾಗನೇ ಪೂರ್ತಿ ನಿರ್ಮೂಲನೆ ಮಾಡ್ಬೋದು ಅನ್ನೋಂಥ ಅನುಭವ ನನಗೆ ಇವತ್ತಾಯಿತು. ಸೊ ಫಿಸಿಕಲ್ ಆ್ಯಕ್ಟಿವ್ ವರ್ಕ್ ನಾನು ಏನಕ್ಕೆ ತೊಡಸ್ಕೊಳ್ಳಿದೆ ಅಂದರೆ, ನನಗೆ ನಾನು ಕ್ಲೀನ್ ಮಾಡಿದ್ರೆ ಅವ್ರ ನಾಟಲ್ಲ. ಸೊ ಅವ್ರಿಗೆ ಬುದ್ಧಿ ಹೇಳಿ ಅವ್ರ ಕೈಲೇ ಕ್ಲೀನ್ ಮಾಡಿಸೋವಂಥದ್ದನ್ನ ಮಾಡೋಣ ಅಂತ ನನ್ನ ಸ್ಟ್ರಾಟಜಿ ನಾನು ಯೂಸ್ ಮಾಡ್ತೀನಿ.